ಜೈ ಹಿಂದ್ ಸರ್ ಜೈ ಹಿಂದ್ ಬಜರಂಗ ನಂದೀಶ್ ಅವರ ಬರ್ಡೇ ಅವರು ಟ್ರಾಫಿ ಇಟ್ಟಿದ್ದಾರೆ ನೋಡ್ತಿದ್ದೀರಲ್ಲ ದೊಡ್ಡ ಟ್ರಾಫಿ ಕೊಟ್ಟಿದ್ದಾರೆ ನಮ್ಮ ಸ್ಯಾಮ್ನ ಸದಸ್ಯರು ಅವರು ಅವ್ರ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸ್ಯಾಮ್ಗೆ ಮಕ್ಕಳುಗಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಇವತ್ತೊಂದು ದೊಡ್ಡದಾಗಿ ಟ್ರಾಫಿ ಇಟ್ಟಿದ್ದಾರೆ ಅಂತಂದರೆ ಅದು ನಿಮಗೋಸ್ಕರ ನಮ್ಮ ಮಕ್ಕಳು ಏನಾದರೂ ಅವರ ಡೈಲಿ ರುಟೀನ್ಸ್ ಏನಿದೆ ಇದ್ರ ಸ್ಪೆಷಲ್ಲಾಗಿ ಅವ್ರಿಗೆ ಏನಾದರೂ ಪ್ರೆಸೆಂಟ್ ಮಾಡ್ಬೇಕನ್ನೋ ಉದ್ದೇಶ ಖೋಖೋ 5 ಟೀಮ್ ಇದೆ 5 ಟೀಮ್ ಕೂಡ ಆಡ್ತೀರಾ ಉತ್ಸಾಹದಿಂದ ಆಡಿ ಜೋಶಿನ ಆಡೋದ್ರಿಂದ ಏನಾಗಲ್ಲ ನೀವು ಭಯದಿಂದ ಆಡಿದ್ರೆ ನೋವಾಗುತ್ತೆ ಭಯದಿಂದ ಆಡೋಕೋಬಿಡಿ ಗ್ರೌಂಡ್ ಇಳಿದ ಮೇಲೆ ಪಕ್ಕ ಫುಲ್ ಎಫರ್ಟ್ ಹಾಕಿ ಆಡಿ ಅನ್ನೋದು ಒಂದು ಉತ್ತಮವಾದ ಒಂದು ದೊಡ್ಡ ಮಟ್ಟದ ಆಟ ಇದು ಎನರ್ಜೆಟಿಕ್ ಗೇಮ್ ಅಂತ ಹೇಳ್ತೀವಿ ಇದು ಪ್ರತಿಯೊಂದು ಶಾಲೆಗಳಲ್ಲಿ ಆಚರಿಸ್ತಾರೆ ಅದರಲ್ಲಿ ಸ್ಥಾನ ಯಾವುದೇ ಆಗಿರ್ಬೋದು 5ನೇ ಸ್ಥಾನ 4ನೇ ಸ್ಥಾನ ಅಥವಾ 1ನೇ ಸ್ಥಾನ ಯಾವುದೇ ಆಗಿರ್ಬೋದು 5 ಟೀಮ್ ಭಾಗವಹಿಸಿ ಎಲ್ಲರೂ ಕೂಡ ತುಂಬ ಹುಮ್ಮಸ್ಸಿಂದ ಈ ಭಾಗವಹಿಸೋದಕ್ಕೆ ನಮ್ಮ ಸೈನಿಕರ ಮೈಸೂರು ಮತ್ತು ಭಜರಂಗ ನಂದೀಶ್ ಅವ್ರ ಕಡೆಯಿಂದ ಎಲ್ಲರಿಗೂ ಕೂಡ ಅಭಿನಂದಿಸುತ್ತೇವೆ 5ನೇ ಸ್ಥಾನ ಭಾಗವಹಿಸಿ 5ನೇ ಸ್ಥಾನ ಪಡ್ಕೊಂಡಂತ ಸೊ ಮಾರ್ಕೋಸ್ ಟೀಮ್ ಕಂಗ್ರಾಸ್ 4ನೇ ಸ್ಥಾನ ಚಾರ್ಲಿ ಚಾಂಪಿಯನ್ ಕಾಂಗ್ರೆಸ್ 3ನೇ ಸ್ಥಾನ ಗಳಿಸಿರುವಂತ SSC ಟೀಮ್ ಕಾಂಗ್ರೆಸ್
ತುಂಬಾ ಎಫೆಕ್ಟಿವ್ ಆಗಿ ಟೀಮ್ ನ ತಯಾರು ಮಾಡಿ ಮೊದಲ ಸ್ಥಾನ ಪಡೆದಂತ ಇವತ್ತೇನೋ ಮೈಸೂರಲ್ಲಿ ಸೈನಿಕ ಅಕಾಡೆಮಿ ಸಂಸ್ಥೆ ಓಪನ್ ಆಗಿದೆ. ಇದು ಓಪನ್, ನೀವೆಲ್ಲ ಹೊಸಬ್ರಿದ್ದೀರಾ. ಹಿಸ್ಟ್ರಿ ತೆಗೆದು ನೋಡಿದ್ರೆ ತುಂಬಾ ಸ್ಟೂಡೆಂಟ್ಸ್ ಬಂದೋಗಿದ್ರೆ, ತುಂಬಾ ಕ್ಯಾಂಡಿಡೇಟ್ಸ್ ಬಂದೋಗಿದ್ರೆ ಅಕಾಡೆಮಿಗೆ. ಬಟ್ ತುಂಬಾನೇ ಹಿಸ್ಟ್ರಿಲಿ ತುಂಬ ಸ್ಟ್ರಗಲ್ ಮಾಡಿ ಒಂದು ಸಂಸ್ಥೆನ ಕಟ್ಟಿದ್ದಾರೆ. ದಯವಿಟ್ಟು ನೀವು ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ತರೋನೇ ತಗೊಳ್ಳಿ, ಮತ್ತೆ ಅಕಾಡೆಮಿಲಿ ಓದ್ಬೇಕಾದ್ರೆ ದಯವಿಟ್ಟು ಗಮನ ಇಟ್ಟು ಓದಿ. ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಈ ಸಂಸ್ಥೆಯಲ್ಲಿ ನೀವು ಒಂದು ಸ್ಥಾನಮಾನ ತಗೊಂಡ್ರೆ ನಮ್ಮ ಸೈನಿಕ ಅಕಾಡೆಮಿ ಸಂಸ್ಥೆಗೆ ಹೆಸರು ಬರುತ್ತೆ. ಸಂಸ್ಥೆಗೆ ಹೆಸರು ಬರಬೇಕು ಅಂತಲೇ ಶ್ರೀಧರ್ ಸರ್ ಇಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಹಿಸ್ಟ್ರಿಲಿ ತುಂಬ ಸಿಕ್ಕಾಬಟ್ಟೆ ಎಫರ್ಟ್ ಹಾಕ್ಬಿಟ್ಟು ಸೈನಿಕ ಅಕಾಡೆಮಿಲಿ ಒಂದೇ ಟೇಕಲ್ಲಿ 63 ಜನ ಸೈನಿಕರನ್ನ ತಯಾರು ಮಾಡಿದಂತ ವ್ಯಕ್ತಿ. ಹಾಗಾಗಿ ಯಾರು ಈ ಒಂದು 5 ಟೀಮ್ ಇತ್ತು ಖೋಖೋ ಆಟದಲ್ಲಿ, ಯಾರು ಸೋತಿದ್ರ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ವಿಲ್ ವಿನ್ ನಾಟ್ ಇಮಿಡಿಯೇಟ್ಲಿ, ಬಟ್ ವಿಲ್ ವಿನ್ ಡೆಫಿನೆಟ್ಲಿ ಅಂತ. ರೂಪಾಯಿ ನೋಟು ಇದು ನಾವು ಕೆಳಕ್ ಹಾಕೋದ್ರು ಇದ್ರ ಬೆಲೆ ಬೀಳ್ತಕ್ಕಾಗತ್ತಾ? ಕೆಳಕ್ ಹಾಕೋದ್ರು ಎಷ್ಟು, ಮೇಕ್ ಎತ್ತಿದ್ರು ಎಷ್ಟು, ಕೆಳಗಡೆ ಲೆಫ್ಟ್ ಇಟ್ಕೊಂಡ್ರು 200, ರೈಟ್ ಇಟ್ಕೊಂಡ್ರು 200. ನೀವು ಸೋತಿದ್ದಾರೆ ಅಂತ ಗೆದ್ದವ್ರು ನಿಮ್ಮನ್ನ ಈ ಆಳಿಸ್ತಾರೆ ಅಂತ ನಿಮ್ ಬೆಲೆ ನಿಮ್ದು ಯಾರು ಕಡಿಮೆ ಮಾಡ್ಕೊಳಕ್ಕೆ? ಇವತ್ತು ಅವ್ರು ಮೊದಲನೇ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದ್ರೆ ಅದು ಕಾರಣ ಕಟ್ಟರೆ ನೀವು. ನೀವು ಒಂದು ಅವ್ರಿಗೆ ಸೋತಿದ್ಕೇನೆ ಅವ್ರು ಮೊದಲನೇ ಸ್ಥಾನ ಬರ್ತಾರೆ. ಪ್ರತಿಯೊಂದನ್ನು ಟಾರ್ಗೆಟ್ ಮಾಡಿ ಆಟಾಡಿ ನೀವು ಸೈನಿಕರಾಗಿ ಹೊರ ಮಾಡ್ತೀರಾ. ಸುಮ್ಮನೆ ನಾವು ಇಲ್ಲಿನೇ ಫೈಟ್ ಮಾಡ್ಕೊಂಡು ಇಲ್ಲಿಲ್ಲೇ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ಕೊಂಡು ಏನೇ ಮಾಡ್ಕೊಂಡು ಅದೇ ಸಮಸ್ಯೆ ಏನಿಲ್ಲ. ಇದು ಇಲ್ಲಿ ಆಟೋದಲ್ಲಿ ಅಷ್ಟೇ ಅವರು ಅಲ್ಲಿ ಬಂದು ಒಟ್ಟಿಗೆ ತಿಂತಾರೆ, ಒಟ್ಟಿಗೆ ತಿಂತಾರೆ. ಅದು ಬಿಟ್ಟಬೇಡಿ. ಏಯ್ ಮಗ್ಲ, ಲಾಸ್ಟ್ ಸೀನ್ ಕ್ರಿಯೇಟ್ ಇದೆಲ್ಲ ಅದು ಎಂತಿದೆ ಇಲ್ಲ. ಎಲ್ಲರೂ ಒಂದೇ ಸೈನಿಕ ಕಡೆ ಒಳ್ಳೆ ಎಷ್ಟು ತಂದು ಕೊಡಿ. ಥ್ಯಾಂಕ್ ಯು.